ಇವ್ರ ಕಡೆ ದೋಸಾ ಪುರಿ ಮಿರ್ಚಿ ಇಡ್ಲಿ ಪಲಾವ್ ಬಿಸಿ ಬಿಸಿದ ಬೆಳಗ್ಗೆ ಅಂದ್ರೆ ರೆಡಿ ಇರ್ತೈತಿ. ನಾವು ಇವ್ರ ಕಡೆ ಪುರಿ ದೋಸಾ ಮಿರ್ಚಿ ಮತ್ತ ಪಲಾವ್ ಟೇಸ್ಟ್ ಮಾಡಿದ್ವಿ. ಬಾರಿ ಸಕ್ಕತ್ ಇತ್ತು ನೋಡ್ರಪ್ಪ. ಇವ್ರ ಕಡೆ ಸಂಜೆ ಮುಂದೆ ಗಿರ್ಮಿಟ್ ಮಿರ್ಚಿ ಚಾನು ರೆಡಿ ಇರ್ತೈತಿ, ಮತ್ತ ಟೇಸ್ಟ್ ಮಾಡ್ರಿ. ಅಂಗಡಿಯ ಸ್ಥಳ ಹುಬ್ಳಿಯಿಂದ 8 ಕಿಲೋಮೀಟರ್ ಅಂತರದಲ್ಲಿರುವ ನೂಲ್ವಿಯ ಹೈವೇ ಕಡೆ ಇವ್ರ ಅಂಗಡಿ ಐತಿ. ಅಂಗಡಿ ಹೆಸರು ಅಭಿಷೇಕ್ ಹೋಟೆಲ್. ಸಕ್ಕತ್ ಜಬರ್ದಸ್ತ್ ಬೆಳಗ್ಗೆ ಉಪಹಾರದ ಜೊತೆಗೆ ಕಿರಾಣಿ ಡಬ್ಬಿ ಅಂಗಡಿನೂ ಇವ್ರ ಕಡೆ ಐತಿ. ಎಲ್ಲಾ ತರದ ಐಟಮು ಇವ್ರ ಕಡೆ ಸಿಗ್ತೈತಿ. ಮತ್ತೆ ಆಗ್ತಡ ಇಲ್ಲೊಂದ್ ಸಲ ಬಂದ ಟೇಸ್ಟ್ ಮಾಡ್ರಲ್ಲ. ಈಗ ಪುರಿ ಮಾಡಾತೇವ್ರಿ. ಈಗ ರವ ಹಾಕೊಂತೇವ್ರಿ, ಬಾಂಬೆ ರವ, ಎಣ್ಣೆ, ಉಪ್ಪು, ಆಮ್ಯಾಗ ಮೈದಾ ಹಿಟ್ಟಾಗಿ ಕಲಿಸಿ ಇದನ್ನ ರೆಡಿ ಮಾಡ್ಕೊಂತೇವ್ರಿ. ಹಾಂ, ಫಸ್ಟ್ ಲಟ್ಟಿಸ್ಕೊಂಡ್ರಿ. ಹಾಂ, ಈಗ ನೆಕ್ಸ್ಟ್ ಹಾಕ್ತೇವ್ರಿ. ನಾಷ್ಟ ಪುರಿ ಐತ್ರಿ, ಪಲಾವ್ ಐತಿ, ದ್ವಾಸೆ ಐತ್ರಿ, ಮಿರ್ಚಿ ಮಿರ್ಚಿ ಇಲ್ಲಿ ಯಾರು ಬರ್ತಾರ? ಬಿಸಿ ಬಿಸಿ ಮಾಡ್ಕೊಡ್ತೇವೆ. ಹಾಂ, ಬಿಸಿ ಬಿಸಿ ಅದ ರೀ, ಆಗಿಂದಾಗ ಮಾಡ್ಕೊಡ್ತೇವ್ರಿ. ಒಂದು 30-40 ಪ್ಲೇಟ್ ಹೋಕ್ಕಾವ್ರಿ. ಬಿಸಿ ಬಿಸಿ ಮಾಡಿಕೊಡ್ತೇವೆ ರೀ. ತಿನ್ನೋರು ಆದ್ರೆ ನಿಂತು ಮಾಡಿಸ್ಕೊಂಡು ತಿಂದು ಹೋಕ್ಕಾರಿ. ಪಾರ್ಸಲ್ ಬರ್ತಾವ? ಹಾಂ, ಪಾರ್ಸಲ್ ಹೋಯ್ತಾರ ರೀ, ಪಾರ್ಸಲ್ ಹೋಕ್ಕಾವ್ರಿ. ಇವ್ರು ನಮ್ಮ ರಾಯರ್ ದಿನ ಒಂದು 10-15 ಪ್ಲೇಟ್ ಪಾರ್ಸಲ್ ಹೋಯ್ತಾರ ರೀ. ಪುರಿ ಪುರಿ ದ್ವಾಸಿ ಮಿರ್ಚಿ ಪಲಾವು ಹೋಯ್ತಾರ. ದ್ವಾಸಿ ಮಾಡ್ತೇವೆ ರೀ, ಮಿರ್ಚಿ ಪಲಾವು, ಜಿರ್ಮಿಂಟು, ಅವಲಕ್ಕಿ ರೀ ಮಾಡ್ತೇವ್ರಿ. ಬೆಳಗ್ಗೆ ಅಂಗಡಿ ಎಷ್ಟು ಓಪನ್ ಮಾಡ್ತೀರಿ? 6:30 ರೀ. ಕ್ಲೋಸ್ ಮಾಡಿದ್ರಿ? ರಾತ್ರಿ 8:30. ಈಗ ದ್ವಾಸಿ ಮಾಡಾಕತ್ತೇವ್ರಿ. ಹಿಟ್ಟು ಹೆಂಗೆ ಕಲ್ಸ್ಕೊಂಡಿರ್ತೀರಿ? ಎಲ್ಲ ಹೇಳ್ತೀರಿ. ಹಿಟ್ಟು ರೀ, ಅಕ್ಕಿ, ಉದ್ದಿನ ಬ್ಯಾಳಿ ನೆನಾಕ್ತೇವ್ರಿ. ನೆನಾಕಿ ರಾತ್ರಿನೇ ರುಬ್ಬಿ ಮುಂಜಾನೆ ಅದು ಮಾಡ್ತೇವ್ರಿ. ಶಾಲಿ ಹುಡುಗರು ಎಲ್ಲರೂ ಇಲ್ಲೇ ನಾಷ್ಟಕ್ಕೆ ಬರ್ತಾರೆ ರೀ, ಪಾರ್ಸಲ್ ಹೋಯ್ತಾರೆ ರೀ. ದಾಸಿ ಹೆಂಗೊಂದೈತಿ ರೀ ರೇಟ್? ರೇಟ್ ಸಿಂಗಲ್ಗೆ 20 ಐತೆ ರೀ, ಪ್ಲೇಟಿಗೆ 30 ರೀ. ಚಟ್ನಿ ಈಗ ಬಾಜಿ ಎಲ್ಲ ಮನೆಯಲ್ಲಿ ಮಾಡ್ಕೊಂಡ್ಬರ್ತೇವೆ ರೀ. ಎಲ್ಲ ಇಲ್ಲ ಅಂದ್ರೆ ಏನು ಮಾಡಂಗಿಲ್ಲ ಇಲ್ಲಿ ಇಲ್ಲಿ ಮಾಡಾಯ್ತೇವ್ ರೀ. ಇದ ಮಾಡೋದು ರೀ, ಚಟ್ನಿ ಇಲ್ಲಿ ಕರೆಂಟ್ ಇಲ್ಲಲ್ವಾ, ಅದು ಸಂಬಂಧ ಮನೆಯಲ್ಲಿ ಮಾಡ್ಕೊಂಡು ಉಳಿದಿದ್ದೆಲ್ಲ ಇಲ್ಲೇ ಮಾಡಿಬಿಡ್ತೇವೆ ರೀ. ಅಂಗಡಿ ಒಳಗೆ ಎಷ್ಟು ಜನ ಇದ್ರಿ? ಇಬ್ಬರೇ ರೀ. ಯಾರು ರೀ? ನಮ್ಮ ಮಗ ನಾವು ರೀ. ಒಟ್ಟು ಕುಟುಂಬ ಸಮೇತವಾಗಿ ಎಲ್ಲರಿಗೂ ಕೈ ರುಚಿ ಕೊಡಾಗುತ್ತೆ. ಹಾಂ, ಹೌದು ರೀ. ನಿಮ್ಮ ಅಂಗಡಿ ಎಲ್ಲಿ ಬರ್ತದೆ ರೀ? ಸರ, ಹುಬ್ಳಿಯಿಂದ ಒಂದು 8 ಕಿಲೋಮೀಟರ್ ಆಗಿತ್ತು ರೀ. ಅಲ್ಲೇ ನೂಲಿ ಕ್ರಾಸ್ ರೀ. ಎಲ್ಲರೂ ಬಂದು ಇಲ್ಲೇ ನಾಷ್ಟ ಮಾಡಿ ಹೋಗ್ರಿ, ರುಚಿ ಇರುತ್ತೈತೆ ರೀ, ಒಮ್ಮೆ ಟೇಸ್ಟ್ ಮಾಡಿರಿ. ಅಂಗಡಿ ಹೆಸರು ಏನು? ಅಭಿಷೇಕ್ ಹೋಟೆಲ್ ಅಂತ ಹೇಳ್ರಿ. ಈಗ ಗ್ಯಾಸಿಂದೆಲ್ಲ ಹೆಂಗೆ ಮಾಡ್ಕೊಂಡಿರ್ತೀರಿ? ಸರ, ಗ್ಯಾಸ್ ತೊಗೊಂಬರ್ತೀವ್ರಿ, ಕಮರ್ಷಿಯಲ್ ಗ್ಯಾಸ್ ರೀ. ಮತ್ತೆ ಏನು
ಹಾಂ ಅದ ಸ್ವೀಟ್ ಸ್ವೀಟ್ ಐತ್ರಿ ಕುರ್ಕುರಿ ಎಲ್ಲ ಸಿಗ್ತದೆ ಸ್ವೀಟ್ ಎಲ್ಲ ತರ ರೀ ಒಂದು ಅಪ್ಪತ್ತಿ ಊಟಕ್ಕೆ ಆರಾಮ ಐತ್ರಿ ಲಾಕ್ಡೌನ್ಯಾಗ ಇವರು ಭಿಕ್ಷಕರಿಗೆ ಎಲ್ಲ ಭಾಳ ಇದು ಮಾಡೇವ್ರಿ ರೀ ನಾವು ಲಾಕ್ಡೌನ್ಯಾಗ ರೀ ಒಂದು ಟೇಬಲ್ ಹಚ್ಕೊಂಡು ಪಲಾವು ಮಿರ್ಚಿ ಅವು ಅಡ್ಡಾಡೋರಿಗೆಲ್ಲ ಇದು ಮಾಡೇವ್ರಿ ಕೊಟ್ಟೇವ್ರಿ ನಾವು 5 ರೂಪಾಯಿಗೆ ಒಂದು ಪೇಡೆ ಅದಾವ ರೀ ಆಮ್ಯಾಗ ಇವಾಗ ಕುರ್ಕುರಿ ಚಿಪ್ಸ್ ಅವೆಲ್ಲ 5-5 ರೂಪಾಯಿ ಇದು ಆಟ ಅದಾವ ರೀ ಈಗ ದ್ವಾಸಿ ಅವಕ್ಕೆಲ್ಲ ರೇಟ್ ಸರ ದ್ವಾಸಿ ಸಿಂಗಲ್ಗೆ 20 ರೀ ಪ್ಲೇಟಿಗೆ 30 ರೀ ಆಮ್ಯಾಗ ಮಿರ್ಚಿ 10 ರೂಪಾಯಿ ರೀ ಆಮ್ಯಾಗ ಪಲಾವ್ ರೀ 20 ರೂಪಾಯಿ ರೀ ಪುರಿ ಸಿಂಗಲ್ಗೆ 20 ರೀ ಪ್ಲೇಟಿಗೆ 30 ರೀ ಅಡ್ಡಾಡೋದು ಬಿಡ್ಬೇಕು ಹಿಂಗೆ ಒಂದು ಏನಾರ ಒಂದು ದಾರಿ ಹುಡ್ಕೊಂಡು ಚಾದ ಅಂಗಡಿ ಆಮ್ಯಾಗ ಬೇರೆ ಒಂದು ಯಾವುದೋ ಇದು ಆದ್ರೆ ಭಾಳ ಚಲೋ ಇರ್ತೈತೆ ರೀ ಜೀವನ ನಾನು ಮೊದಲೇ ಅಡ್ಡಾಡ್ತಿದ್ದೆ ನಾನು ಡ್ರೈವರ್ ಟ್ಯಾಕ್ಟರ್ ಬಿಡ ಕೊಟ್ಟೆ ಲಾಕ್ಡೌನ್ಯಾಗ ಅಂಗಡಿ ಮಾಡಿಕೊಂಡೆ ಒಂದು ಲೈನಿಗೆ ಬಂದೆ ನಾನು ಬಂದಿಂದ ಇದು ಬೆಸ್ಟ್ ಕೆಲಸಪ್ಪ ಅಂಗಡಿದು ಇದು ದುಡ್ಕೊಂಡು ದುಡ್ಕೊಂತಿದ್ರೆ ಭಾಳ ಚಲೋ ಐತಿ ಇದ್ರಾಗ ಇಲ್ಲ ಅಂದರೆ ಏನಿಲ್ಲ ಇದು ಭಾಳ ಚಲೋ ಐತಿ ಆ ಖಾಲಿ ಅಡ್ಡಾಡ್ರೆ ಒಂದು ದಂಧೆ ಮಾಡ್ಕೊರಿ ಚಾದ ಅಂಗಡಿಯಾರ ಹೇಳ್ರಿ ಎಳ್ನೀರು ಅಂಗಡಿಯಾರ ಹೇಳ್ರಿ ಕಬ್ಬಿನ ಅಂಗಡಿಯಾರ ಹೇಳ್ರಿ ಒಟ್ಟು ದುಡಿದ್ರೆ ಎಲ್ಲ ಐತ್ರಿ ನಾನು ಉಡಾಳ ಮೊದ್ಲೇಕ ಹಾಂ ಎಲ್ಲ ಕಷ್ಟ ಎಲ್ಲ ಅನುಭವಿಸಿ ಈಗ ಚಾದ ಅಂಗಡಿಯಿಂದ ಒಂದು ತುತ್ತ ಅನ್ನ ಉಣಕತ್ತೇನೆ ರೀ ನಾನು ಬಸವರಾಜ್ ಗಂಗಾಧರ ಹಂಚಿನ ಮನೆ ಅಂತ ಪುರಿ ಇಡ್ಲಿ ದೋಸೆ ಗಿರ್ಮಿಂಟ್ ಅವಲೇಕಿ ಪಲಾವ್ ಇವೇ ಸ್ವೀಟ್ಸ್ ಹಾಗೆ ಕುರ್ಕುರೆ ಚಾ ಅದು ಇಟ್ಟು ಸ್ವೀಟ್ 5 ಕುರ್ಕುರೆ 5 ಮತ್ತು ನಾಷ್ಟ ಅದು 30 ರೂಪಾಯಿ 20 ರೂಪಾಯಿ ಅಂದರೆ ಲಾಕ್ಡೌನ್ಯಾಗೆ ಹೊರಗೆ ಕೆಲಸ ಹೋಗೋ ಬದಲಿ ಇಲ್ಲೇ ಮನೆಯೊಳಗೆ ತಮ್ಮದೇ ಒಂದು ಸ್ವಂತ ಕೆಲಸ ಮಾಡಿದರೆ ಏನು ಸಿಗ್ತೈತಿ ಅಂತೇಳಿ ಲಾಕ್ಡೌನಲ್ಲಿ ಚಲೋ ಮಾಡಿ ಹೊರಗೆ ಇನ್ನೊಬ್ಬರ ಕೈ 6 ಸಾವಿರ ಬದಲು ಸ್ವಂತ ಜಾಬ್ ಮಾಡಿ ರೊಕ್ಕಾರ ಏನು ಉಳಿತೈತಿ ಬೆಳಗ್ಲಿ ಕುಡ್ಡಿಕೆರೆ ಕಡ್ಡಿಕೊಪ್ಪ ಹುಬ್ಳಿ ಮತ್ತು ನೂಲ್ವಿ ಸೆರೆವಡ ಅದ್ರ ಉಂಚಿ ಸುಮಾರು ಜನ ಬರ್ತಾರೆ ಬೆಳಗಾವ್ ಬೆಂಗಳೂರು ಗೋವಾ ಸುಮಾರು ಜನ ಬಂದು ಬೆಳಗ್ಗೆ 6 ಗಂಟೆಲಿ ಅಂತ ರಾತ್ರಿ 8 ಗಂಟೆ ಮಂಡ ಹುಬ್ಳಿಯಿಂದ ಸ್ಟೇಟ್ ರೋಡ್ ಬೆಂಗಳೂರು ರೋಡ್ ನೂಲಿ ಕ್ರಾಸ್ ಅಭಿಷೇಕ್ ಹೋಟೆಲ್ ಅಂತ ನಮ್ಮ ತಮ್ಮನ ಹೆಸರು ಅವ್ನ ಮೇಲೆ ತುಂಬ ಪ್ರೀತಿ ಅದಕ್ಕೆ ಅವನ ಹೆಸರು ಅವ ಟೇಸ್ಟ್ ಭಾರಿ ಐತ್ರಿ ಒಂದು 3 ತಿಂಗಳು ಆತ್ರಿ ಇಲ್ಲಿ ಬರಕೊಂತ ನಾವು ದ್ವಾಸಿ ಎಲ್ಲ ಮಾಡ್ತಾರೆ ಇಡ್ಲಿ ಗಿರ್ಮಿಂಟ್ ಗಿರ್ಮಿಂಟ್ ಅನ್ಕೆ ಸ್ಪೆಷಲ್ ರೀ ಅಲ್ಲಿ ಇದು ಖಾಲಿ ದೋಸೆ ಇದು ಟೇಸ್ಟ್ ಚೆನ್ನಾಗಿದೆ ಸೇಮ್ ನಮ್ಮ ಮನೆಯಾಗೆ ತಿನ್ನಂಗೆ ಥರ ಅನಿಸ್ತಾ ಇದೆ ಮನೆ ಟೇಸ್ಟ್ ಇದೆ ಆಯಿಲಿ ಎಲ್ಲ ಕಡಿಮೆ ಇದೆ ಆಮೇಲೆ ಟೇಸ್ಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಇಲ್ಲಿ ಡೈಲಿ ಬರ್ತೀವಿ 1 ಇಯರಿಂದ ದೋಸೆ ಪೂರಿ ಎಲ್ಲ ತೊಗೋತೀವಿ ಆಲ್ಮೋಸ್ಟು ಮನೆ ಟೇಸ್ಟೇ ಅವರು ತುಂಬ ಕಷ್ಟಪಟ್ಟು ಡೈಲಿ ಮಾಡ್ತಾ ಇರ್ತಾರೆ ಚೆನ್ನಾಗಿದೆ ಇಲ್ಲಿ ನೂಲಿ ಕ್ರಾಸ್ ಹತ್ರ ಇರೋದಿದೆ ಹೋಟೆಲು ಸಖತ್ತಾಗಿದೆ ಚೆನ್ನಾಗಿದೆ ನಾಷ್ಟ ಚಲೋ ಇರ್ತೈತೆ ರೀ ಕಮ್ಮಿ ರೇಟ್ 1 ವರ್ಷ ಆಯ್ತು ರೀ ನಾವು ಇಲ್ಲೇ ನಾಷ್ಟ ಮಾಡ್ತೀವಿ ಇವೆಲ್ಲ ಚಲೋ ಸಿಗುತ್ತೆ ರೀ ಇಲ್ಲಿ ನಾಷ್ಟ ಪುರಿ ಪಲಾವ್ ಮಿರ್ಚಿ ಮಂಡಕ್ಕಿ ಅವಲಕ್ಕಿ ಗಿರ್ಮಿಟ್ ತೊಗೊಂತೀವಿ ರೀ ಹಾಂ ಎಲ್ಲ ಚಲೋ ಇರುತ್ತೆ ರೀ ಬೆಳಗ್ಗೆ ಎಲ್ಲ ಪ್ರೆಸ್ ಪ್ರೆಸ್ ಮಾಡಿ ಕೊಡ್ತಾರೆ ರೀ ಇಲ್ಲೇ ನಾಷ್ಟ ಎಲ್ಲ ಅಡಿಯಲ್ಲ ರೀ ಎಲ್ಲ ಚಟ್ನಿ ಗಿಟ್ನಿ ಸಾಂಬಾರು ಎಲ್ಲ ಕೊಡ್ತಾರೆ ಟೇಸ್ಟಿಯಾಗಿರ್ತೀವಿ ನಮ್ಮ ಪೇಟೆ ರೆಗ್ಯುಲರ್ ಸಾಬಿಡು ಊಟ ಸೂಪರ್ ದೋಸೆ ಇಡ್ಲಿ ಪೂರಿ ಅಚ್ಚಾ ನ್ಯೂಸ್ಪಿನ್ ಯೂಟ್ಯೂಬ್ ಚಾನಲಲ್ಲಿ ವಿಶೇಷವಾದ ಮಾಹಿತಿಯನ್ನು ಜನರಿಗೆ ತಿಳಿಸುವ ಸಲುವಾಗಿ ಜನಸಾಮಾನ್ಯರಲ್ಲಿಯೇ ಉತ್ತಮವಾದ ಉದ್ಯೋಗ ಸೃಷ್ಟಿಸಿಕೊಂಡ ಬದುಕನ್ನು ಕಟ್ಟಿಕೊಡುವ ವಿಡಿಯೋಗಳನ್ನು ನಾವು ನಿಮಗೆ ತೋರಿಸುತ್ತೇವೆ ಇದೇ ರೀತಿ 10 ಹಲವು ವಿಡಿಯೋಗಳನ್ನು ನಾವು ನಿಮಗೆ ನೀಡುತ್ತಿರುತ್ತೇವೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ